ಎಲ್ಲ ನನ್ನ ಆಲಮತ್ತು ಸಮಾಜದವರಿಗೆ ನಮಸ್ಕಾರ. ನಾ ಬೀರು ಮಾತಾಡಿದೆ. ನಾಳೆ ಸೆಪ್ಟೆಂಬರ್ 15 ತಾರೀಕು ಬೆಳಗಾವ್ ಜಿಲ್ಲಾ ಚಿಕ್ಕೋಡಿ ತಾಲೂಕು ಸದಲ್ಗ ಪೊಲೀಸ್ ಸ್ಟೇಷನ್ಗೆ ನಾ ಹೊಂಟೇನಿ. ಎಲ್ಲ ನನ್ನ ಆಲಮತ್ತು ಸಮಾಜದವರು ಬರ್ಬೇಕು. ಯಾಕೆ ಬರ್ಬೇಕಂದ್ರ ಈ 2-3 ವರ್ಷದಿಂದನೂ ನಮ್ಮ ಕುರುಬರು ಸಮಾಜಕ್ಕೆ ಎಷ್ಟೋ ಅವಮಾನಗಳಾಗತ್ತವ. ಕನಕದಾಸರ ಬಗ್ಗೆ ಆಗಲಿ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಆಗಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗಲಿ, ಅವ್ರ ಫೋಟೋ ತಗೊಂಡು ವಿಚಿತ್ರವಾಗಿ ಅಸಹ್ಯವಾಗಿ ಎಡಿಟ್ ಮಾಡಿ ಎಷ್ಟೋ ನಮ್ಮ ಜಾತಿಗೆ ಅವಮಾನ ಮಾಡಕತ್ತಾರ. ನಮ್ಮ ಸಮಾಜದವ್ರು ಯಾರು ಕೇರ್ ಮಾಡಿಲ್ಲ. ಇವತ್ತು ನೀವು ಕೇರ್ ಮಾಡಿಲ್ಲ ಅಂತೇಳಿ ಮುಸುರಿ ತಿನ್ನೋ ಕಾಯಿಗಳು ಸತೆ ಬಾಲ ಬೆಚ್ಚಾಗತ್ತಾವ. ಅದನ್ನ ಎಲ್ಲರೂ ಕೇರ್ ಮಾಡಿ ಅದನ್ನ ಯೋಚನೆ ಮಾಡ್ತಿದ್ರಂದ್ರ ಈಗ ನಮ್ಮ ಸಮಾಜದ ಬಗ್ಗೆ ಯಾವ ಮಗನ ಅವಮಾನ ಮಾಡ್ತಿರಲಿಲ್ಲ. ನಾವು ಸುಮ್ಮನೆ ಕೂತ್ರ ಇನ್ನೂ ಬೇಕಾದ ಮಾಡ್ತಾರ. ಆದ್ರ ನಮ್ಮ ಸಮಾಜದವ್ರು ಯಾರಿಗೂ ಕಮ್ಮಿ ಇಲ್ಲ. ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಅವಮಾನ ಆದ್ರೆ ನಾವು ಸುಮ್ಮನೆ ಕೊಂಡಂಗಿಲ್ಲ. ಪ್ರತಿಯೊಂದು ಊರಾಗೂ ಹೋರಾಟ ನಡೆಸ್ತೇವೆ. ಅದಕ್ಕಾಗಿ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಸದಲ್ಗ ಪೊಲೀಸ್ ಸ್ಟೇಷನ್ಗೆ ನಾಳೆ ಸೆಪ್ಟೆಂಬರ್ 15 ತಾರೀಕು ಎಲ್ಲ ನಮ್ಮ ರಾಯಣ್ಣನ ಅಭಿಮಾನಿಗಳು ಎಲ್ಲರೂ ಬರಬೇಕು. ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಯಾವನ ಅವಮಾನ ಮಾಡಿದ್ರು ಅದಕ್ಕೊಂದು ಗತಿ ಕಾಣಿಸ್ಬೇಕು. ಈ ದೇಶದ ವಿಚಾರ ಯಾಕೆ ಬೇಕು, ನಾವೇನು ನಮ್ಮ ಕೆಲಸ ಏನು ಅಂತೇಳಿ ಮನೆ ಹಾಕೊಂಡ್ರು ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ. ಅವಾಗ ನನ್ನ ರಾಯಣ್ಣ ಜೀವ ಒತ್ತೆ ಇಟ್ಟು ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಡ್ತಿರ್ಲಿಲ್ಲ ಅಂದ್ರೆ ಇವತ್ತು ನಿಮಗೆ ಸಗಣಿ ತಿನ್ನಕ್ಕೂ ಗೊತ್ತಿರಲಿಲ್ಲ. ಬ್ರಿಟಿಷರ ಕೈಯನ್ನು ಹಾಳಾಗಿ ಅವ್ರ ಸಗಣಿ ತಿನ್ನೋ ಪರಿಸ್ಥಿತಿ ಬರ್ತಿದ್ದ. ಅಂಥ ರಾಯಣ್ಣಗೆ ನಾವು ಅವಮಾನ ಮಾಡಿ ಮತ್ತು ಬದುಕಿದ್ರೆ ನಾವು ಹುಟ್ಟಿದ್ದು ಎಷ್ಟು ಆಗಿರ್ತೈತಿ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ನಾಳೆ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಸದಲ್ಗ ಗ್ರಾಮಕ್ಕೆ ಬಂದ ಅಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೂಡಿ ಮಾತಾಡಿ ನಮಗೊಂದು ನ್ಯಾಯ ಕೊಡಿಸ್ಬೇಕು. ನಮ್ಮ ಸಮಾಜಕ್ಕೆ ಇನ್ನು ಮುಂದೆ ಅವಮಾನ ಆದ್ರೆ ನಾವು ಸುಮ್ಮನೆ ಕೊಂಡಂಗಿಲ್ಲ. ಇನ್ನು ಮುಂದೆ ಏನು ಜಾಸ್ತಿ ಹೇಳಂಗಿಲ್ಲ. ನಮಸ್ಕಾರ.